ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಸುಲಭವಾಗಿ ಸೀರೆ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಒಂದು ಕಳಶದ ಚೆಂಬನ್ನು ಇಟ್ಕೊಂಡು ಕಳಶದ ಚೆಂಬು ಮತ್ತು ಬಿಂದಿಗೆಯನ್ನು ನಾನಿಲ್ಲಿ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸೇಮ್ ಸೈಜ್ದು ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಸಹ ತೆಗೆದುಕೋಬೋದು. ತುಂಬ ದೊಡ್ಡ ಬಿಂದಿಗೆನಾದರೂ ಇಟ್ಟರೆ ನಮಗೆ ಫ್ರಿಲ್ಸ್ ಅನ್ನೋದು ಲೆಂತಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಣ್ಣ ಬಿಂದಿಗೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಅದ್ರ ಮೇಲೆ ಬೇಕಾದರೆ ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡು ಹೈಟನ್ನು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ಸೆಲ್ಲೋ ಟೇಪಿಂದ ಬಿಂದಿಗೆ ಮತ್ತು ಕಳಶದ ಚೆಂಬನ್ನು ಲಾಕ್ ಮಾಡ್ಕೋಬೋದು, ಅಥವಾ ಈ ರೀತಿ ಡಬಲ್ ಸೈಡ್ ಟೇಪಿಂದ ಆದರೂ ನೀವಲ್ಲಿ ಲಾಕ್ ಮಾಡ್ಕೋಬೋದು. ಚೆಂಬು ಮತ್ತು ಕಳಶದ ಬಿಂದಿಗೆಯನ್ನು ನಾನಲ್ಲಿ ಲಾಕ್ ಮಾಡಿ ಇಟ್ಕೊಂಡು ಸೀರೆಯನ್ನು ನಾನಿಲ್ಲಿ ಫ್ರಿಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ನೀಟಾಗಿ ಹರಡಿಕೊಂಡು 1.5-2 ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. 1-3-4 ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಕೈಯಲ್ಲಿ ಒಂದೇ ಸಮ ನಾವು ಪ್ಲೀಟ್ಸ್ಗಳನ್ನ ಹಿಡಿಲಿಕ್ಕೆ ಆಗಲ್ಲ ಅಂದಾಗ ನಾವು ಈ ರೀತಿಯಲ್ಲಿ ಮಾಡ್ಕೋಬೋದು. ಇನ್ನೊಂದು ಏನು ಅಂದರೆ, ನಾವು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ತಾ ಇರೋದ್ರಿಂದ ಪ್ಲೀಟ್ಸನ್ನು ನಾವು ಜಾಸ್ತಿ ಕೈಯಲ್ಲಿ ಹಿಡಿಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 4-5 ಪ್ಲೀಟ್ಸ್ಗಳನ್ನ ಈ ರೀತಿ ಮಾಡಿಕೊಂಡು ಅಲ್ಲಲ್ಲಿ ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ತಾ ಬರ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನೆರಿಗೆಗಳನ್ನೋದು ನೀಟಾಗಿ ಬರುತ್ತೆ, ಹಾಗೆ ಈಸಿನೂ ಆಗುತ್ತೆ ಅಂತಲೇ ಹೇಳ್ಬೋದು. ಕೈಯಲ್ಲಿ ಜಾಸ್ತಿ ಪ್ಲೀಟ್ಸ್ಗಳನ್ನ ಹಿಡಿಲಿಕ್ಕೆ ಆಗಲ್ಲ, ಜೋಡಿಸ್ಬೇಕಾದ್ರೂ ಸಹ ಕಷ್ಟ ಆಗುತ್ತೆ. ಸೊ ಈ ರೀತಿ 5-6 ಪ್ಲೀಟ್ಸ್ಗಳನ್ನ ಮಾಡ್ತಾ ಮಾಡ್ತಾ ನಾವು ಕ್ಲಿಪ್ಗಳನ್ನ ಸೇರಿಸೋದ್ರಿಂದ ಪ್ಲೀಟ್ಸ್ಗಳನ್ನ ನಾವು ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನನ್ನು ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿ ನೀವಿಲ್ಲಿ 1/4 ಭಾಗ ಸೀರೆಯನ್ನು ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಎಷ್ಟು ಸಣ್ಣದಾಗಿ ನೀವಿಲ್ಲಿ ಪ್ಲೀಟ್ಸ್ ಮಾಡ್ತೀರಾ ಅಷ್ಟು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡಿ ಅಲಂಕಾರ ಮಾಡಿದಾಗ ದೇವಿಯ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಇಲ್ಲಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಳಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ಸ್ವಲ್ಪ ವೇರಿಯೇಷನ್ ಇದ್ದರೂ ಓಕೆ. ಮೇಲ್ಗಡೆ ನೀವು ಪಿನ್ನನ್ನು ಸೇರಿಸ್ಬೇಕಾದ್ರೆ ಸಮವಾಗಿ ಹಿಡಿದು ಪಿನ್ನನ್ನು ಹಾಕಿದಾಗ ನೆರಿಗೆಗಳು ಒಂದೇ ಸಮನೆ ಕಾಣಿಸುತ್ತೆ, ಎಲ್ಲೂ ಉದ್ದಗಿಡ್ಡ ಆಗಲ್ಲ. ಹಾಗೆ ಮೇಲ್ಗಡೆನೂ ಸಹ ಒಂದೇ ನೀಟಾಗಿ ಒಂದೇ ಸಮ ನೆರಿಗೆಗಳು ಬಂದಿರೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ಮೆಥಡ್ನಲ್ಲಿ ನೀವು ನೆರಿಗೆಗಳನ್ನ ಮಾಡಿಕೊಂಡಾಗ ಎಷ್ಟೇ ನೆರಿಗೆಗಳು ಇದ್ರೂ ಈಸಿಯಾಗಿ ನೀವಿಲ್ಲಿ ಮಾಡ್ಕೋಬಹುದು. 1/4 ಭಾಗ ಸೀರೆಯನ್ನು ಇದೇ ರೀತಿ ನೆರಿಗೆ ಮಾಡಿಕೊಂಡು ನಾರ್ಮಲ್ ಆಗಿ ನಾವು ಸೆರಗು ಹಾಕಲಿಕ್ಕೆ ಎಷ್ಟು ಬಿಟ್ಕೊಳ್ತೀವೋ ಅಷ್ಟು ಬಿಟ್ಕೊಂಡ್ರೆ ಸಾಕಾಗುತ್ತೆ. ಈ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು 1 ಬಟ್ಟೆ ಪಿನ್ನಿಂದ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಳ್ತೀನಿ. ಈ ರೀತಿ ನೆರಿಗೆಗಳನ್ನ ನೀಟಾಗಿ ಒಮ್ಮೆ ಜೋಡಿಸ್ಕೊಳ್ಳಿ. ಎಲ್ಲ ನೆರಿಗೆಗಳನ್ನೂ ಜೋಡಿಸ್ಕೊಂಡು ನಂತರ ಒಂದೇ ಸಮ ಬರಬೇಕು ಪ್ಲೀಟ್ಸ್ ಅನ್ನೋದು, ಆ ರೀತಿಯಲ್ಲಿ ಇಟ್ಕೊಂಡು ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ. ಎಲ್ಲ ನೆರಿಗೆಗಳು ಒಂದೇ ಪಿನ್ ಒಳಗಡೆ ಬರೋ ರೀತಿಯಲ್ಲಿ ನೀವೊಂದು ದೊಡ್ಡ ಪಿನ್ನನ್ನು ತೆಗೆದುಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಸೇರಿಸ್ಕೊಂಡು ನಂತರ ನೀವಲ್ಲಿ ಲಾಸ್ಟಲ್ಲಿ ತುದಿಯಲ್ಲಿ ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ. ಇನ್ನೊಂದು ತುದಿಯಲ್ಲೂ ಸಹ ನೆರಿಗೆಗಳನ್ನ ನಾವು ಇದೇ ರೀತಿಯಲ್ಲಿ ಜೋಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದೊಂದೇ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ತಾ ಇದ್ದೀನಿ. ಆ ಸೈಡು ಎಲ್ಲ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಂಡು ಒಂದೇ ಸಲ ಪಿನ್ನನ್ನು ಸೇರಿಸ್ಕೊಂಡಿದ್ದೆ. ಈ ಸೈಡು ಏನು ಮಾಡ್ತಾ ಇದ್ದೀನಿ, ಒಂದೊಂದೇ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಆ ಕ್ಲಿಪ್ ಒಳಗಡೆ ಇರುವಂಥ ನೆರಿಗೆಗಳನ್ನ ಪಿನ್ ಒಳಗಡೆ ಸೇರಿಸ್ತಾ ಬರ್ತಾ ಇದ್ದೀನಿ. ನೀವು ಈ ರೀತಿಯಾದರೂ ಮಾಡ್ಬೋದು, ಆ ರೀತಿಯಲ್ಲಾದರೂ ಮಾಡ್ಕೋಬೋದು. ಪಿನ್ನನ್ನು ಸೇರಿಸಿದ ನಂತರ ನೆರಿಗೆ ತುದಿಗಳನ್ನ ಒಂದ್ಸಲ ಚೆನ್ನಾಗಿ ನೀವುಳಿಸ್ಕೊಬಿಡಿ, ಅಲ್ಲಿ ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ. ನಂತರ ಮಧ್ಯಭಾಗದಲ್ಲಿರುವಂತಹ ನೆರಿಗೆಗಳನ್ನೂ ಸಹ ನೀಟಾಗಿ ಜೋಡಿಸ್ಕೊಂಡು 1 ಬಟ್ಟೆ ಪಿನ್ನಿಂದ ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಮಾಡಿಕೊಂಡು ನೆರಿಗೆಗಳನ್ನಲ್ಲಿ ಸ್ವಲ್ಪ ಸರಿ ಮಾಡಿಕೊಂಡು ನಂತರ ಮಧ್ಯಭಾಗಕ್ಕೆ ಇಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ. ನಾವಿವಾಗ ಸೆರಗನ್ನು ಸಹ ಇದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಎಷ್ಟು ಸಣ್ಣದಾಗಿ ಮಾಡ್ತೀರಾ ಲುಕ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ 1.5 ಅಥವಾ 2 ಮೊಳ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೆರಗನ 1-2 ಮೊಳ ಆಗುವಷ್ಟು ನಾವು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕಳಶಕ್ಕೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ.
ಬಿಂದಿಗೆಯ ಹಿಂಭಾಗದಿಂದ ಅಥವಾ ಕಳಶದ ಹಿಂಭಾಗದಿಂದ ನಾವೇನು ಪ್ಲೀಟ್ಸನ್ನು ಮಾಡಿಟ್ಕೊಂಡಿದ್ದೀವಿ ಆ ಪ್ಲೀಟ್ಸನ್ನು ಮುಂಭಾಗಕ್ಕೆ ತೊಗೊಂಬರಬೇಕಾಗತ್ತೆ. ಮುಂದಗಡೆಗೆ ತೊಗೊಬಂದು ನಾವು ಎರಡೂ ಪ್ಲೀಟ್ಸನ್ನು ಸಮವಾಗಿ ಹಿಡ್ಕೋಬೇಕಾಗತ್ತೆ. ಸಮವಾಗಿ ಹಿಡ್ಕೊಂಡು ಸೈಡಲ್ಲಿರುವಂತಹ ಸೀರೆ ಭಾಗವನ್ನು ಸ್ವಲ್ಪ ಇಲ್ಲಿ ಹರಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಹರಡ್ಕೋಬೇಕು. ಹಾಗೆ ಎರಡೂ ಸೈಡು ಪ್ಲೀಟ್ಸ್ಗಳನ್ನ ನಾವು ನೀಟಾಗಿ ಜೋಡಿಸ್ಕೊಂಡು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಕೆಳಗಡೆ ಇರುವಂಥ ಎರಡೂ ಸೈಡಲ್ಲಿ ಬಾರ್ಡರ್ ಕಡೆ ನಾವು ಇನ್ನೊಂದು ಪಿನ್ನನ್ನು ಸೇರಿಸ್ಬಿಟ್ಟು ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ನೆರಿಗೆಗಳನ್ನೋದು ಉದ್ದ ಗಿಡ್ಡ ಆಗಲ್ಲ, ಒಂದೇ ಸಮ ಬರುತ್ತೆ, ಜಾಸ್ತಿ ವೇರಿಯೇಷನ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನಂತರ ನಾವಿಲ್ಲಿ ಬಿಂದಿಗೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ನಾನಿಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. ದಪ್ಪ ಪಿನ್ನಿಂದ ನಾವಲ್ಲಿ ಲಾಕ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನೆರಿಗೆಗಳು ಹೆಚ್ಚಾಗಿ ಇರೋದ್ರಿಂದ ನಾನು ಈ ರೀತಿ ಸೂಜಿ ಮತ್ತು ದಾರನ ಪೋಣಿಸ್ಕೊಂಡು ದಾರದಿಂದ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿಗೆ ಒಂದೊಂದೇ ಪ್ಲೀಟ್ಸ್ಗಳನ್ನ ನೀಟಾಗಿ ಸೇರಿಸ್ಕೋಬೇಕಾಗತ್ತೆ. ಒಂದು ಪ್ಲೀಟ್ಸ್ ಅನ್ನೋದು ಇಲ್ಲಿ ಮಿಸ್ ಆಗಬಾರ್ದು. ಆ ರೀತಿಯಲ್ಲಿ ನೀವು ಸೂಜಿಗೆ ಎಲ್ಲ ಪ್ಲೀಟ್ಸ್ಗಳನ್ನ ಈ ರೀತಿ ಪೋಣಿಸ್ಕೊಂಡು ದಾರನ ಸೇರಿಸ್ಬಿಟ್ಟು ನಂತರ ನೀವಿಲ್ಲಿ ಲಾಕ್ ಮಾಡ್ಕೊಳ್ಳಿ. ಕೆಳಗಡೆ ನಾವು ಇಟ್ಟಿರ್ತೀವಲ್ಲ ಆ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಈ ರೀತಿ ಪ್ಲೀಟ್ಸ್ಗಳನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನೀಗ ದಾರದಿಂದ ಪೋಣಿಸ್ಕೊಂಡು ಈ ರೀತಿ ಒಂದು ಗಂಟನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ದಾರನ ಒಳಭಾಗಕ್ಕೆ ಸೇರಿಸ್ಕೊಂಡಿದ್ದೀನಿ. ನಂತರ ಕೆಳಗಡೆ ಇರುವಂತಹ ಪಿನ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪಿನ್ಗಳನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಮಧ್ಯಭಾಗಕ್ಕೆ ನೀವು ಬೇಕು ಅಂದರೆ ಎರಡೂ ಪ್ಲೀಟ್ಸನ್ನು ಜೋಡಿಸ್ಬಿಟ್ಟು ನೀವು ಪಿನ್ನನ್ನು ಸೇರಿಸ್ಕೋಬೋದು. ನಂತರ ಈ ರೀತಿ ಅಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಟೇಬಲ್ ಮೇಲೆ ಏನು ನೆರಿಗೆಯನ್ನು ಸ್ಪ್ರೆಡ್ ಮಾಡ್ತಾ ಇಲ್ಲ, ಸೀರೆಯನ್ನೇ ಸ್ಪ್ರೆಡ್ ಮಾಡ್ಕೊಂಡಿರೋದ್ರಿಂದ, ಬಟ್ ನೆರಿಗೆಗಳನ್ನ ಮಾತ್ರ ಟೇಬಲ್ ತುದಿಗೆ ಬರೋ ರೀತಿಯಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಸಹ ನೆರಿಗೆಗಳು ಒಂದರ ಪಕ್ಕ ಒಂದು ಅಪೋಸಿಟ್ ಡೈರೆಕ್ಷನಲ್ಲಿ ಬರೋ ರೀತಿಯಲ್ಲಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಪ್ಲೀಟ್ಸ್ ಮಾಡಿದಾಗ ನೆರಿಗೆಗಳು ಅನ್ನೋದು ಎಷ್ಟೊಂದು ಬರುತ್ತೆ, ಹಾಗೆ ಎಷ್ಟು ಲುಕ್ ಅನ್ನೋದು ಬರುತ್ತೆ ಅಂತ. ಎಷ್ಟು ಸಣ್ಣದಾಗಿ ಪ್ಲೀಟ್ಸ್ ಅಂತ ಮಾಡ್ಕೊಳ್ತೀರಾ ಆಗ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ದೇವಿಗೆ ನಾನಿಲ್ಲಿ ಕೈಗಳನ್ನ ಫಿಕ್ಸ್ ಮಾಡಿಕೊಂಡು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತೀನಿ. ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. 4 ಅಥವಾ 5 ಫೋಲ್ಡನ್ನು ನೀವಿಲ್ಲಿ ಮಾಡ್ಕೊಳ್ಳಿ. ಮೇಲ್ಗಡೆ ಏನು ಕಳಶದ ಚೆಂಬನ್ನು ಇಟ್ಟಿರ್ತೀರಾ ಆ ಲೆಂತನ್ನು ನೋಡಿಕೊಂಡು ನೀವು ಫೋಲ್ಡ್ ಮಾಡಿಕೊಂಡು ದೇವಿಗೆ ಕೈಗಳಿಗೆ ಕಳಶದ ಚೆಂಬಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕು. ಈಗ ಕಾಲನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಾಲನ್ನು ಫೋಲ್ಡ್ ಮಾಡಿ ದಾರದಿಂದ ಕಟ್ಟಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಈ ರೀತಿ ದೇವಿ ಕಾಲನ್ನ ಮಂಡಿ ಕಾಲು ಹಾಕ್ಕೊಂಡು ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಲಿಕ್ಕೆ ಇನ್ನೊಂದು ಕಾಲಿಗೆ ನಾನೇನು ದಾರದಿಂದ ಲಾಕ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಸೀರೆಯ ಕೆಳಭಾಗದಿಂದ ಬಲಗಡೆ ಕಾಲನ್ನು ಸೀರೆಯ ಒಳಭಾಗದಿಂದ ತೊಗೊಂಬಂದು ಬಾರ್ಡರ್ ಅನ್ನೋದು ನಾವು ಗೆಜ್ಜೆ ಹಾಕ್ಕೊಳ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಗುಂಡ್ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬಿಟ್ಟು ನಾವಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಕಾಲನ್ನು ನಾವು ಈ ರೀತಿಯಾಗಿ ಇಡಬೇಕಾಗತ್ತೆ. ನೆರಿಗೆಯ ಮೇಲೆ ಬಲಗಾಲ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀವು ಮಾಡಿ ಇಟ್ಕೊಳ್ಳಿ. ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ಳಿ. ಮೊಣಕಾಲ ಮೇಲೆ ಏನು ಬಾರ್ಡರ್ ಬರೋದು ಬೇಡ, ಗೆಜ್ಜೆ ಹತ್ರ ಮಾತ್ರ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಾಲಿಗೆ ಒಂದು ಶೇಪನ್ನು ಕೊಟ್ಕೊಂಡು ನಾವಲ್ಲಿ ಈ ರೀತಿ ಇಟ್ಕೋಬೇಕಾಗತ್ತೆ. ಕಾಲು ಅಲ್ಲಿ ನಿಲ್ತಾ ಇಲ್ಲ ಅಂದರೆ ನೀವು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಇನ್ನೊಂದು ಕಾಲನ್ನು ನಾವು ಈ ರೀತಿ ಇಡಬೇಕಾಗತ್ತೆ. ಈ ರೀತಿ ಇಡಬೇಕು ಅಂದರೆ ಮೊಣಕಾಲಿಗೆ ದಾರನ ಸುತ್ತಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ಕೊಂಡು ಇಟ್ಕೋಬೇಕಾಗತ್ತೆ. ಅಲ್ಲಿ ನೀವು ಈ ರೀತಿ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ನಂತರ ನಾನು ಕಾಲನ್ನು ಸೀರೆಯ ಒಳಭಾಗದಿಂದ ತೊಗೊಂಡು ಹೋಗಿ ಬಾರ್ಡರ್ ಅಂದರೆ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ಗೆ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನಾವು ಟೇಬಲ್ ಮೇಲೆ ಏನು ಸೀರೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಎರಡೂ ಕಾಲುಗಳನ್ನ ಆ ಸೀರೆಯ ಒಳಗಡೆನೇ ನಾವು ತೊಗೊಂಡೋಗಿ ನಾವು ಈ ರೀತಿ ಗ್ರಿಪ್ಪಾಗಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕು. ಎಡಗಾಲನ್ನು ನಾನು ಸೀರೆ ಒಳಗಡೆ ತೊಗೊಂಡೋಗಿ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಗುಂಡ್ಪಿನ್ನಿಂದ ನಾನಿಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮೊಣಕಾಲವರೆಗೂ ಸಹ ನಾವು ಇದೇ ರೀತಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಗುಂಡ್ಪಿನ್ಗಳನ್ನ ಸೇರಿಸ್ಕೋಬೇಕು. ಈ ಅಲಂಕಾರಕ್ಕೆ ಸ್ವಲ್ಪ ಗುಂಡ್ಪಿನ್ನು ಮತ್ತು ಬಟ್ಟೆ ಪಿನ್ನು ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಪಿನ್ಗಳನ್ನ ಸೇರಿಸ್ಕೋಬೇಕು. ಹಾಗೆ ಇನ್ನೊಂದು ಸೈಡು ಸಹ ನೀಟಾಗಿ ಬಾರ್ಡರನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು
ನಾವು ಪಿನ್ಗಳನ್ನ ಸೇರಿಸ್ತಾ ಹೋಗಬೇಕಾಗತ್ತೆ. ಅಲ್ಲಿ ಒಂದು ಕಾಲಿಗೆ ಶೇಪ್ ಅನ್ನೋದು ಬರಬೇಕು, ಆ ರೀತಿ ನೀವು ಶೇಪ್ ಕೊಟ್ಕೊಂಡ್ರೆ ಸಾಕು. ಸೀರೆ ಒಳಗಡೆ ಇಟ್ಬಿಟ್ಟು ಕಾಲಿಗೆ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು, ಹಾಗೆ ಒಂದು ಸ್ವಲ್ಪ ಫ್ರಿಲ್ಸನ್ನು ಎಳೆದ್ಬಿಟ್ಟು ಆ ಕಾಲಿನ ಕೆಳಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಅಲ್ಲಿ ಕಾಲು ನೀಟಾಗಿ ಕುತ್ಕೋಬೇಕು. ಕುತ್ಕೊಂಡಿಲ್ಲ ಅಂದರೆ ನೀವು ಪಿನ್ಗಳನ್ನ ಸೇರಿಸ್ಬಿಟ್ಟು ಅಲ್ಲಿ ಕೂರಿಸ್ಕೊಳ್ಳಿ, ಆಗ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ತೊಡೆ ಮತ್ತು ಕಾಲು ಮೊಣಕಾಲಿಗೆಲ್ಲ ನಾನು ಇದೇ ರೀತಿಯಲ್ಲಿ ಪಿನ್ಗಳನ್ನ ಸೇರಿಸ್ಬಿಟ್ಟು ಅಲ್ಲೊಂದು ಶೇಪನ್ನು ಕೊಟ್ಟಿದ್ದೀನಿ. ಒಂದೆರಡು ಫ್ರಿಲ್ಸನ್ನು ಎಳೆದ್ಬಿಟ್ಟು ಕಾಲಿನ ಕೆಳಗಡೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀವು ಮಾಡಿಕೊಂಡಾಗ ಮುಂದೆಗಡೆಯಿಂದ ನೋಡಿದಾಗ ದೇವಿ ಮೊಣಕಾಲು ಹಾಕ್ಕೊಂಡು ಕೂತ್ಕೊಂಡಿರೋ ರೀತಿಯಲ್ಲಿ ಕಾಣಿಸುತ್ತೆ. ಕಾಲೇನಾದರೂ ಪದೇ ಪದೇ ಜಾರ್ತಾ ಇದೆ ಅಂದರೆ ನಾವು ಗೆಜ್ಜೆ ಕಟ್ತೀವಲ್ಲ, ಅಲ್ಲೂ ಸಹ ಪಿನ್ನನ್ನು ಸೇರಿಸ್ಬಿಟ್ಟು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನೇನು ಇಲ್ಲಿ ಪಿನ್ನನ್ನು ಸೇರಿಸಿಲ್ಲ, ಹಾಗೆ ಕೂರಿಸಿದ್ದೀನಿ. ಬಟ್ ಹಿಂಭಾಗ ತೊಡೆ ಭಾಗದಲ್ಲಿ ಮಾತ್ರ ನಾನು ಗುಂಡ್ಪಿನ್ಗಳನ್ನ ಟೇಬಲ್ಗೂ ಸೇರಿಸ್ಬಿಟ್ಟು ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ, ಸೀರೆ ಮತ್ತು ಟೇಬಲ್ಗೆಲ್ಲ ಸೇರಿಸಿ. ಸೊ ಆ ರೀತಿ ಮಾಡೋದ್ರಿಂದ ಕಾಲು ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ದೇವಿಗೆ ಸೆರಗನ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಬಲಗಡೆ ಕೈ ಏನು ಬರುತ್ತೆ ಅದು ಮೇಲ್ಗಡೆ ಕಡ್ಡಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸ್ ನಾವೇನು ಹಾಕಿರ್ತೀವಿ ಆ ಬ್ಲೌಸ್ ಪೀಸನ್ನು ಮುಂಭಾಗಕ್ಕೆ ಸೇರಿಸ್ಬಿಟ್ಟು ನಾನಿಲ್ಲಿ ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ ಭುಜದ ಮೇಲೆ ನಾವಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕವರ್ ಆಗಿರೋ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಸೆರಗನ್ನು ಬಲಗೈ ಕೆಳಭಾಗದಿಂದ ತಗೊಂಡೋಗಿ ಎಡಗಡೆ ಭುಜದ ಮೇಲೆ ಹಾಕೋಬೇಕಾಗತ್ತೆ. ನಾವು ಹೇಗೆ ಸೆರಗನ್ನು ಹಾಕ್ತೀವಿ ಅದೇ ರೀತಿಯಲ್ಲಿ ನಾವಿಲ್ಲಿ ಹಾಕ್ಕೋಬೇಕು. ನೀವಿಲ್ಲಿ ವಿ ಶೇಪಲ್ಲಿ ಹಾಕ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಸೆರಗನ್ನು ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಈ ರೀತಿ ಹಾಕೋದ್ರಿಂದ ಸೆರಗನ್ನ ನಾನಿಲ್ಲಿ ಕಡಿಮೆನೇ ಬಿಟ್ಕೊಂಡಿದ್ದೀನಿ. ಸೆರಗನ್ನ ಈ ರೀತಿ ಹಾಕಿದ ನಂತರ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಹೇಗೆ ಬಾರ್ಡರ್ ಕಾಣೋ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ಕತ್ತಿನ ಭಾಗದಲ್ಲಿ ಮೇಲ್ಗಡೆ ಇರುವಂತಹ ಬಾರ್ಡರ್ ಕಾಣೋ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ. ಅಲ್ಲಿ ಪಿನ್ಗಳನ್ನ ಸೇರಿಸಿ, ಗುಂಡು ಪಿನ್ಗಳನ್ನ ಸೇರಿಸಿ ಬಾರ್ಡರ್ ಅನ್ನೋದು ಮೇಲ್ಭಾಗಕ್ಕೆ ಕಾಣಿಸೋ ರೀತಿಯಲ್ಲಿ ಮಾಡಿಕೊಂಡು ನಂತರ ಉಳಿದಿರುವಂಥ ಪ್ಲೀಟ್ಸ್ಗಳನ್ನ ನೀವು ಈ ರೀತಿ ಜೋಡಿಸ್ಕೊಳ್ತಾ ಬರಬೇಕು. ದೇವಿಯ ಭುಜದ ಮೇಲೂ ಸಹ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ನನ್ನು ನೀವಲ್ಲಿ ಸೇರಿಸ್ಕೊಳ್ಳಿ. ಆಗ ಕೆಳಗಡೆನೂ ಸಹ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ನೆರಿಗೆಗಳು ಸ್ಪ್ರೆಡ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಹಿಂದ್ಗಡೆ ಸೆರಗು ಜಾರದೇ ಇರೋ ರೀತಿಯಲ್ಲಿ ನೀವಲ್ಲಿ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡಿಕೊಂಡು ಬಲಗಡೆ ಕಾಲಿನ ಮೇಲೆ ಸೆರಗು ಅನ್ನೋದು ಬರೋ ರೀತಿಯಲ್ಲಿ ಮಾಡಬೇಕು, ಅಂದರೆ ಬಾರ್ಡರ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಈ ರೀತಿ ದೇವಿಯ ಬಲಗಡೆ ಕಾಲಿನ ಮೇಲೆ ಸ್ವಲ್ಪ ಬಾರ್ಡರ್ ಅನ್ನೋದು ಬರಬೇಕು, ಅಂದರೆ ಸೀರೆ ನಾವು ಕುತ್ಕೊಂಡಾಗ ನಾವು ಸೀರೆ ಹೇಗೆ ಮೊಣಕಾಲ ಮೇಲೆ ಬರುತ್ತೆ ಅದೇ ರೀತಿಯಲ್ಲಿ ದೇವಿಗೂ ಸಹ ಬರೋ ರೀತಿಯಲ್ಲಿ ಮಾಡಿ ನೆರಿಗೆಗಳು ಒಂದರ ಪಕ್ಕ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಕುತ್ಕೊಳ್ಳೋ ರೀತಿಯಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ನೀವು ಬೇಕು ಅಂದರೆ ಅಲ್ಲಿ ಕೆಳಭಾಗದಲ್ಲಿ ಪಿನ್ನನ್ನು ಸಹ ಸೇರಿಸ್ಕೋಬಹುದು. ನಂತರ ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸಿ, ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನೆಲ್ಲ ಸೇರಿಸಿ ದೇವಿಯನ್ನು ಅಲಂಕರಿಸಿ, ಎಡಗಡೆ ಕಾಲು ಜಾರ್ದಂಗಿದೆಯಲ್ಲ ಅದನ್ನು ನಂತರ ನೀವು ಪೂರ್ತಿ ಅಲಂಕಾರ ಆದಮೇಲೆ ಮತ್ತೆ ಇನ್ನೊಮ್ಮೆ ಸರಿಯಾಗಿ ಕೂರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಗೆಯೇ ಬಿಟ್ಕೊಂಡಿದ್ದೀನಿ, ಏಕೆಂದರೆ ಬಲಗಡೆ ಕಾಲನ್ನು ನಾವಿಲ್ಲಿ ಎಳ್ಕೊಂಡಾಗ ಎಡಗಡೆ ಕಾಲನ್ನೋದು ಜಾರುತ್ತೆ. ಅದಕ್ಕೋಸ್ಕರ ಮತ್ತೊಮ್ಮೆ ಎರಡು ಕಾಲುಗಳು ನೀಟಾಗಿ ಕೂತಿದೆಯಾ ಅಂತ ನೋಡಿಕೊಂಡು ಪಿನ್ಗಳನ್ನ ನೀವಲ್ಲಿ ಸೇರಿಸ್ಕೊಂಡು ಎರಡು ಕಾಲನ್ನು ಸರಿ ಮಾಡಿಕೊಂಡು ನಂತರ ದೇವಿಗೆ ಒಡವೆಗಳನ್ನೆಲ್ಲ ಹಾಕಿ ಕಳಶದ ಚಂಬಿಗೆ ನೀವು ನೀರು ಅಥವಾ ಅಕ್ಕಿಯನ್ನು ಏನು ಹಾಕ್ತೀರಾ ನಿಮ್ಮ ಶಾಸ್ತ್ರ ಪ್ರಕಾರ ಹಾಕಿ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.